ಅದು ಒಂದು ಚಿಕನ್ ಶಾಪ್ ಆ ಚಿಕನ್ ಶಾಪ್ ಮುಂದ್ಗಡೆ ಬಣ್ಣ ಬಣ್ಣದ ಚಿಕನ್ಗಳನ್ನು ನೇತಾಕಿ ಇಟ್ಟಿದ್ರು ಆ ಅಂಗಡಿಯ ಹತ್ತಿರ ಬಂದವರು ಅದನ್ನು ನೋಡಿ ಏನಿದೋ ನೋಡಿದ್ರು ಚಿಕನ್ ಬಿಳಿಯಾಗಿರುತ್ತೆ ಆದ್ರೆ ಇಲ್ಲೇನು ತುಂಬ ಕಲರ್ಫುಲ್ ಆಗಿದೆ ಈ ಅಂಗಿಲಿ ಮಾತ್ರ ಯಾಕೆ ಕಲರ್ ಆಗಿದೆ ಅದರ ಸ್ಪೆಷಾಲಿಟಿ ಏನಿರ್ಬೋದು ಹಾಗಂತ ಆಶ್ಚರ್ಯದಿಂದ ಅಲ್ಲಿಗೆ ಬಂದ್ರು ಅಲ್ಲಿ ಬೇಬಿ ಹಾಗೂ ಅವಳ ತಂದೆ ವೆಂಕಣ್ಣ ಹಾ ಬನ್ನಿಯಮ್ಮ ಬನ್ನಿ ಒಂದೊಂದು ಕಲರಿಗೂ ಒಂದೊಂದು ಸ್ಪೆಷಾಲಿಟಿ ಇದೆ ನಿಮಗೆ ಕೆಂಪು ಕಲರ್ ಬೇಕು ಅಂದರೆ ಕೆ ಜಿ ಇನ್ನೂರು ರೂಪಾಯಿ ಹಸಿರು ಕಲರ್ ಚಿಕನ್ ಬೇಕು ಅಂದರೆ ಕೆ ಜಿ ಮುನ್ನೂರು ರೂಪಾಯಿ ಮತ್ತೆ ಇಲ್ಲಿಟ್ಟಿರೋ ಬ್ಲೂ ಕಲರ್ ಯೆಲ್ಲೋ ಕಲರ್ ಚಿಕನ್ ಬೇಕು ಅಂದರೆ ಕೆ ಜಿ ಐನೂರು ರೂಪಾಯಮ್ಮ ಹಾಗಂತ ಹೇಳ್ದ ಅದಕ್ಕೆ ಅವರೆಲ್ಲರೂ ಆಶ್ಚರ್ಯದಿಂದ ಅದೇನಣ್ಣ ಅದೋ ಒಂದೊಂದು ಕಲರ್ಗೆ ಒಂದೊಂದು ಬೆಲೆ ಹೇಳ್ತಾ ಇದ್ದೀರಾ ಇಲ್ಲಿರೋ ಕಲರ್ಗೆ ನೀವು ಹೇಳೋ ಬೆಲೆಗೆ ಏನಾದರೂ ಸಂಬಂಧ ಇದೆಯಾ ಅದಕ್ಕೆ ಬೇಬಿ ಹ್ಞೂ ಇದೇ ಸಂಬಂಧ ಇಲ್ಲ ಅಂದರೆ ರೇಟ್ ಯಾಕೆ ಹೇಳ್ತೀವಿ ಹೇಳಿ ಕೆಂಪು ಕಲರ್ ಚಿಕನ್ ತಿಂದ್ರೆ ನಿಮ್ ಮೈಯಲ್ಲಿರೋ ಹೀಟ್ ಎಲ್ಲಾ ಕಡಿಮೆ ಆಗುತ್ತೆ ಹಸಿರು ಕಲರ್ ತಿಂದ್ರೆ ತಲೆನೋವು ಕಡಿಮೆ ಆಗುತ್ತೆ ಆಮೇಲೆ ಈ ಬ್ಲೂ ಕಲರ್ ಯೆಲ್ಲೋ ಕಲರ್ ಈ ಚಿಕನನ್ನು ನೀವು ತಿಂದ್ರೆ ನಿಮ್ ಸೊಂಟ ನೋವು ಮೊಣಕಾಲು ನೋವು ಎಲ್ಲಾ ಕಡಿಮೆ ಆಗುತ್ತೆ ಹೊರಗಡೆ ಕೆ ಜಿ ಚಿಕನ್ ನೂರು ರೂಪಾಯಿನೇ ಆದ್ರೆ ನಮ್ಮ ಹತ್ರ ಕಾಯಿಲೆ ವಾಸಿ ಮಾಡೋ ಚಿಕನ್ ಇರೋದ್ರಿಂದ ಈ ಬೆಲೆ ಹೇಳ್ತಾ ಇದ್ದೀವಿ ನಾವಿಬ್ರು ಹಾಗಂತ ಹೇಳದ್ಲು ಅದಕ್ಕೆ ಅವರು ಹೋ ಹೌದಾ ಹಾಗಂತ ಹೇಳಿ ಅವರಿಗೆ ಬೇಕಾಗಿರುವ ಕಲರ್ ಚಿಕನ್ನ ಅವರು ತಗೊಂಡ್ಹೋದ್ರು ಬೇಬಿ ವೆಂಕಣ್ಣ ಇಬ್ರು ಅವರು ಹೇಳಿದ ಹಾಗೇನೆ ಎಲ್ಲರ ಕಾಯಿಲೆ ವಾಸಿಯಾಗೋದ್ರಿಂದ ಪ್ರತಿದಿನ ಎಲ್ಲರೂ ಅಲ್ಲಿ ಚಿಕನ್ ತಗೊಳೋದಕ್ಕೆ ಬರ್ತಾ ಇದ್ರು ಅದ್ರಲ್ಲಿ ಒಬ್ಬ ಅಣ್ಣಾ ವೆಂಕಣ್ಣ ಬೇಬಿ ನೀವಿಬ್ರೂ ಹೇಳಿದ ಹಾಗೇನೆ ಈ ಚಿಕನ್ ನಮ್ಮ ಕಾಯಿಲೆನೆಲ್ಲ ವಾಸಿ ಮಾಡ್ತಾ ಇದೆ ಒಂದ್ವಾರ ಹಿಂದೆ ನಮ್ ತಾಯಿಗೆ ಮೊಣಕಾಲು ನೋವು ಜಾಸ್ತಿ ಇತ್ತು ಆದ್ರೆ ಇವಾಗ ಅವರು ಎದ್ದು ಚೆನ್ನಾಗಿ ನಡೀತಾ ಇದಾರೆ ಆಮೇಲೆ ಇನ್ನೊಬ್ರು ದೇಹದಲ್ಲಿರುವ ಎಲ್ಲ ಕಡಿಮೆ ಮಾಡ್ತಾ ಇದೆ ಅಂತ ಹೇಳಿದ್ರು ಆಮೇಲೆ ಇನ್ನೊಬ್ರು ಸೊಂಟ ನೋವು ತಲೆನೋವು ಎಲ್ಲಾನು ಕಡಿಮೆ ಆಗ್ತಿದೆ ಅಂತ ಹೇಳಿದ್ರು ಹಾಗೆ ಎಲ್ಲರೂ ಬೇಬಿ ಹಾಗೂ ವೆಂಕಣ್ಣನ ತುಂಬಾನೇ ಹೊಗಳ್ತಾ ಇದ್ರು ಆಮೇಲೆ ಅವರ ಬಿಸ್ನೆಸ್ ಮುಗಿದ್ಮೇಲೆ ತಂದೆ ಮಗಳು ಇಬ್ರು ಕೂಡ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ರು ಅವಾಗ ಮನೆಯಲ್ಲಿದ್ದ ಆ ಮ್ಯಾಜಿಕ್ ಮಿಷಿನ್ ಅವರತ್ರ ಹೀಗೆ ಕೇಳ್ತು ಬೇಬಿ ವೆಂಕಣ್ಣ ನೀವಿಬ್ರೂ ಸಂತೋಷವಾಗಿರೋದನ್ನು ನೋಡಿದ್ರೆ ಇವತ್ತು ವ್ಯಾಪಾರ ಚೆನ್ನಾಗಿ ನಡೆದಿದೆ ಅಂತ ಕಾಣಿಸ್ತಿದೆ ನಾನ್ ಕೊಡೋ ಚಿಕನ್ ಎಲ್ಲಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಲ್ವಾ ಅದಕ್ಕೆ ಬೇಬಿ ಹೌದು ನೀನ್ ಹೇಳಿದ ಹಾಗೇನೆ ಒಂದೊಂದು ಕಲರ್ ಒಂದೊಂದು ಕೈಲನ ವಾಸಿ ಮಾಡ್ತಾ ಇದೆ ತುಂಬಾ ಅದ್ಭುತವಾಗಿದೆ ಹಾಗಂತ ಹೇಳದ್ಲು ಅವಳ ಮಾತು ಕೇಳಿ ಆ ಮ್ಯಾಜಿಕ್ ಮಿಷಿನ್ ಕೂಡ ಸಂತೋಷಪಟ್ಟಿತು ಹಾಗೆ ಆ ದಿನ ಮುಗಿದೋಯ್ತು ಆಮೇಲೆ ಮರುದಿನ ಬೆಳಗ್ಗೆ ತಂದೆ ಮಗಳು ಇಬ್ರು ಕೂಡ ಆ ಮ್ಯಾಜಿಕ್ ಮಿಷಿನ್ ಹತ್ರ ಹೋ ಮ್ಯಾಜಿಕ್ ಮಿಷಿನ್ ನಮ್ಗೆ ಅಂಗಡಿಗೆ ಹೋಗಕ್ಕೆ ಟೈಮ್ ಆಯ್ತು ನೀನ್ ಬೇಗ ಚಿಕನ್ ಕೊಡ್ತೀಯಾ ನಾವು ಅದನ್ನು ಹೋಗಿ ವ್ಯಾಪಾರ ಮಾಡ್ಬೇಕಲ್ವಾ ಹಾಗಂತ ಹೇಳಿದ್ಲು ಆವಾಗ ತಕ್ಷಣ ಆ ಮ್ಯಾಜಿಕ್ ಮಿಷಿನಿಂದ ಬಣ್ಣ ಬಣ್ಣದ ಚಿಕನ್ ಹೊರಗೆ ಬಂದು ಬೀಳ್ತಿತ್ತು ತಂದೆ ಮಗಳು ಇಬ್ರು ಅದನ್ನು ಅಂಗಡಿಗೆ ತಗೊಂಡು ಹೋಗಿ ವ್ಯಾಪಾರ ಮಾಡ್ತಾ ಇದ್ರು ಅವರ ವ್ಯಾಪಾರ ಚೆನ್ನಾಗಿ ನಡೆಯೋದ್ರಿಂದ ಅದೇ ಊರಲ್ಲಿ ಚಿಕನ್ ಅಂಗಡಿ ಇಟ್ಕೊಂಡಿದ್ದ ಶ್ಯಾಮ್ ಹಾಗೂ ಕಿರಣ್ ಇಬ್ರು ಈ ರೀತಿ ಮಾತಾಡ್ಕೊಂಡ್ರು ಅವಾಗ ಕಿರಣ್

ಆದರೆ ನಿಜ ಏನು ಅನ್ನೋದು ಅವನೊಬ್ನಿಂಗೆ ಮಾತ್ರ ಗೊತ್ತು ಅದಕ್ಕೆ ಅವನು ಸರಿ ಕಿರಣ್ ಮಾಡ್ತಿದ್ದಾನೆ ಅಂತ ಅವನ ಮನೆಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಅವನು ಅವನ ಮಗಳು ಇಬ್ಬರು ಕೂಡ ಶಾಪಲ್ಲಿ ಇರ್ತಾರಲ್ವಾ ಇದೇ ಒಳ್ಳೆ ಸಮಯ ಹೋಗೋಣ ಬಾ ಅದಕ್ಕೆ ಕಿರಣ್ ಕೂಡ ಸರಿ ಅಂತ ಹೇಳ್ದ ಆಮೇಲೆ ಅವರಿಬ್ರು ಬೇಬಿಯ ಮನೆಗೆ ಹೊರಟರು ಅವರ ಮನೆಯ ಬೀಗವನ್ನು ಹೊಡೆದು ಅವರಿಬ್ರು ಒಳಗೆ ಹೋದ್ರು ಅಲ್ಲಿದ್ದ ಮ್ಯಾಜಿಕ್ ಮಿಷಿನ್ ನೋಡಿದ್ರು ಅದನ್ನು ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು ನಾನು ಹೇಳಿದ್ರೆ ಕೇಳಿದ್ಯಾ ಇಲ್ ನೋಡು ಆ ಮ್ಯಾಜಿಕ್ ಮೆಷಿನ್ ಇದೆ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ನೋಡೋಣ್ವಾ ಹೇ ಮ್ಯಾಜಿಕ್ ಮೆಷಿನ್ ನಮ್ಗೂ ಕಲರ್ ಕಲರ್ ಚಿಕನ್ ಬೇಕೋ ಕೊಡ್ತೀಯಾ ಹಾಗಂತ ಹೇಳಿದ ತಕ್ಷಣ ಆ ಮಿಷಿನಿಂದ ಕಲರ್ ಕಲರ್ ಆಗಿ ಚಿಕನ್ ಹೊರಗೆ ಬಂತು ಅದನ್ನು ನೋಡಿ ಅವರಿಬ್ರು ಆಶ್ಚರ್ಯಪಟ್ರು ಆವಾಗ ಶ್ಯಾಮ್ ಕಿರಣ್ ಚೆನ್ನಾಗಿ ಕೆಲಸ ಮಾಡ್ತಿದೆ ಇನ್ ಯಾಕೆ ತಡ ಒಂದ್ ಸೈಡ್ ಹಿಡಿ ನಾವಿಬ್ರು ತಗೊಂಡು ಹೋಗೋಣ ಹಾಗಂತ ಹೇಳಿ ಅವರಿಬ್ರು ಅದನ್ನು ಕತ್ಕೊಂಡೋಗ್ಬೇಕು ಅಂತ ನಿರ್ಧಾರ ಮಾಡಿ ಆ ಮಿಷಿನನ್ನು ಮುಟ್ಟಿದ ತಕ್ಷಣ ಅವರಿಬ್ರು ಕೆಂಪಾಗಿ ಬದ್ಲಾದ್ರು ಅದನ್ನು ನೋಡಿ ಅವರಿಬ್ರು ಅಯ್ಯೋ ಏನಿದು ಏನ್ ನಡೀತಾ ಇದೆ ಕಾಪಾಡಿ ಯಾರಾದ್ರೂ ಕಾಪಾಡಿ ದಯವಿಟ್ಟು ಕಾಪಾಡಿ ಹಾಗಂತ ಜೋರಾಗಿ ಕಿಚ್ಚಕ್ಕೆ ಶುರು ಮಾಡಿದ್ರು ಸುಮಾರು ಹೊತ್ತಿನ ನಂತರ ವೆಂಕಣ್ಣ ಹಾಗೂ ಬೇಬಿ ಇಬ್ರು ಅವ್ರ ಮನೆಗೆ ಬಂದ್ರು ಅಲ್ಲಿ ಅವರಿಬ್ಬ್ರನ್ನು ನೋಡಿ ಆಶ್ಚರ್ಯಪಟ್ರು ಅವಾಗ ಆ ಮ್ಯಾಜಿಕ್ ಮಿಷಿನ್ ನಡೆದ ಎಲ್ಲ ನಿಜಾನ ಹೇಳ್ತು ತಕ್ಷಣ ವೆಂಕಣ್ಣ ಹಾಗೂ ಬೇಬಿ ಇಬ್ರು ಕೂಡ ಅವ್ರ್ ಮಾಡಿ ತಪ್ಪೆಗೆ ನಾನು ಕ್ಷಮೆ ಕೇಳ್ಕೊಳ್ತೀನಿ ದಯವಿಟ್ಟು ಅವರಿಬ್ರನ್ನು ಬಿಟ್ಬಿಡು ಹಾಗಂತ ಹೇಳಿದ ತಕ್ಷಣ ಆ ಮ್ಯಾಜಿಕ್ ಮಿಷಿನ್ ಅವರಿಬ್ಬರನ್ನು ಮೊದ್ಲಿನ ತರ ಬದಲಾಯಿಸ್ತು ತಕ್ಷಣ ಅವರಿಬ್ರು ವೆಂಕಣ್ಣ ಹಾಗೂ ಬೇಬಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಓಡ್ಹೋದ್ರು ರಜಿತಾ ಚಿನ್ನಿ ಅನ್ನುವ ಬಡ ಕುಟುಂಬದ ತಾಯಿ ಮಗಳು ಇಬ್ರು ಅರವಿಂದ ಅನ್ನುವ ಒಂದು ಊರಿನಲ್ಲಿ ವಾಸ ಮಾಡ್ತಿದ್ರು ಚಿನ್ನಿ ಹುಟ್ಟಿದ ಸ್ವಲ್ಪ ದಿನಗಳಲ್ಲೇ ಅವಳ ತಂದೆ ತೀರ್ಕೊಂಡ್ರು ಅಂದಿನಿಂದ ಅವಳ ತಾಯಿ ರಜಿತಾನೇ ಅವಳನ್ನು ಜೋಪನ್ವಾಗಿ ನೋಡ್ಕೊಳ್ತಿದ್ಲು ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ಎಷ್ಟೇ ಸಂಬಂಧ ಬಂದರೂ ಕೂಡ ಮಗ್ಳೂನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅನ್ನುವ ಭಯದಿಂದ ಅವಳು ಆ ಸಂಬಂಧಗಳನ್ನು ಬೇಡ ಅಂತ ಹೇಳಿದ್ಲು ಅವಳು ಚಿನ್ನಿಗೋಸ್ಕರನೇ ಬಾಳ್ತಿದ್ಲು ಚಿನ್ನಿಗೂ ಕೂಡ ಅವಳ ತಾಯಿ ಅಂದ್ರೆ ತುಂಬಾನೇ ಇಷ್ಟ ರಜಿತಾ ಅವಳಿಗೆ ಸಿಕ್ಕಿದ ಕೆಲಸವನ್ನು ಮಾಡ್ಕೊಂಡು ಅವಳ ಜೀವನವನ್ನು ಸಾಗಿಸ್ತಿದ್ಲು ಆದ್ರೆ ಆ ಊರಿನ ಪ್ರಜೆಗಳಿಗೆ ಅವಳಿಗೆ ಗಂಡ ಇಲ್ಲ ಅನ್ನೋದ್ರಿಂದ ಯಾವಾಗ್ಲೂ ಅವಳನ್ನು ಕಷ್ಟಪಡಿಸ್ತಾನೆ ಇದ್ರು ಮುಂದಿನ ರಜಿತಾ ಯಾವುದೋ ಒಂದು ಕೆಲಸಕ್ಕೋಸ್ಕರ ಹೊರಗಡೆ ಹೋಗುವಾಗ ಕುಮಾರ್ ಅನ್ನುವ ವ್ಯಕ್ತಿ ಅಲ್ಲಿಗೆ ಬಂದ ಅವನು ಅವಳನ್ನು ನೋಡಿ ಚೀ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಹೊರಗಡೆ ಹೋಗುವಾಗ ಈ ವಿಧವೆ ನನ್ನೆದ್ರಿಗೆ ಬಂದ್ಬಿಟ್ಲು ಇನ್ನು ಆ ಕೆಲಸ ನಡೆಯಲ್ಲ ಹಾಗಂತ ಅಂದ್ಕೊಂಡು ಅವಳ ಹತ್ತಿರ ಹೋಗಿ ಏನಮ್ಮ ರಜಿತಾ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಇಲ್ವಾ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಹೊರಗಡೆ ಹೋಗೋರ್ ಮುಂದೆ ಈ ರೀತಿ ವಿಧವೆ ಬರೋದು ತಪ್ಪು ಅಂತ ಗೊತ್ತಿಲ್ವಾ ನಿಂಗೆ ನಿನ್ ತರ ಇರೋರು ಊರೊಳಗೆ ಯಾಕೆ ಬರ್ತಾ ಇದ್ದೀರಾ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಒಂದು ಗುಡ್ಸೊಲ್ ಹಾಕೊಂಡು ಅದರೊಳಗೆ ಇರ್ಬೋದಲ್ವಾ ಈ ಥರ ಊರೊಳಗೆ ಬಂದು ನಮ್ಮ ಕೆಲಸ ಎಲ್ಲ ನಾಶ ಮಾಡಿದ್ರೆ ಹೇಗಮ್ಮ ಇನ್ನೊಂದ್ಸಲ ನಿನ್ ಮುಖ ನನಗ್ ತೋರ್ಸುದ್ರೆ ಆಮೇಲೆ ಹೆಣ್ಣು ಅಂತಾನು ನೋಡೋದಿಲ್ಲ ಜಾಗೃತಿಯಾಗಿರೋ ಹಾಗಂತ ಅವನು ಬೆದರಿಸಿದ ಅವನು ಹೇಳಿದ ಮಾತನ್ನು ಕೇಳಿ ತುಂಬಾ ಚಿಂತೆಯಿಂದ ರಜಿತಾ ವಾಪಸ್ ಅವಳ ಮನೆಗೆ ಹೋದ್ಲು ಮನೆಗೆ ಬಂದಿರುವ ತಾಯಿಯನ್ನು ನೋಡಿ ಚಿನ್ನಿ ಅಮ್ಮಾ ನನಗ್ ತುಂಬಾ ಹಸುವಾಗ್ತಿದೆ ಅಮ್ಮ ಎರಡು ದಿನದಿಂದ ನಾವು ನೀರು ಮಾತ್ರ ಕುಟ್ಕೊಂಡು ಬಾಳ್ತಾ ಇದ್ದೀವಿ ಹೊರಗಡೆ ಹೋಗಿ ಏನಾದ್ರೂ ತಗೊಂಡ್ ಬರ್ತೀನಿ ಅಂತ ಹೋದೆ ಅಲ್ವಾ ಆದ್ರೆ ಬರೀ ಕೈಯಲ್ಲಿ ಬಂದಿದ್ಯಾ ನನ್ಗೆ ತುಂಬಾ ಹಸುವಾಗ್ತಿದೆ ಅಮ್ಮ ಏನಾದ್ರೂ ಮಾಡಿಕೊಡಮ್ಮ ಪ್ಲೀಸ್ ಹಾಗಂತ ಹೇಳಿ ಅಳ್ತಾ ಇದ್ಲು ನಾನ್ ಕೂಡ ಏನಾದ್ರೂ ತಗೊಂಡ್ಬರೋಣ ಅಂತಾನೆ ಹೊರಗೆ ಹೋದೆ ಅಮ್ಮ ಆದ್ರೆ ಸ್ವಲ್ಪ ಜನ ನನಗೆ ತುಂಬಾ ಅವಮಾನ ಮಾಡಿದ್ರು ಅದಕ್ಕೆ ನಾನು ವಾಪಸ್ ಮನೆಗ್ ಬಂದ್ಬಿಟ್ಟೆ ಹಾಗಂತ ಹೇಳಿ ಚಿನ್ನಿಯ ಹತ್ತಿರ ಹೋಗಿ ಅವಳನ್ನು ತಪ್ಕೊಂಡು ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅಮ್ಮ ಯಾಕಮ್ಮ ನಮ್ಗೆ ಇಷ್ಟು ಕಷ್ಟ ಯಾಕೆ ನಮ್ಮನ್ನು ಅವಮಾನ ಮಾಡ್ತಿದ್ದಾರೆ ನಮ್ಗೆ ಒಳ್ಳೆ ದಿನಾನೇ ಬರಲ್ವಾ ಹಾಗಂತ ಅಳುತ್ತಾ ಕೇಳಿದ್ಲು ಚಿನ್ನಿ ಅದನ್ನು ಕೇಳಿ ಅವಳ ತಾಯಿ ರಜಿತಾ ಮೇಲ್ಗಡೆ ದೇವ್ರು ಅನ್ನೋನು ಇದೆಲ್ಲವನ್ನು ನೋಡ್ತಾನೆ ಇದ್ದಾನೆ ಖಂಡಿತ ಅವನಿಗೆ ಇದೆಲ್ಲ ಅರ್ಥ ಆಗುತ್ತೆ ದೇವ್ರು ಅನ್ನೋನು ಖಂಡಿತ ಇದ್ರೆ ನಮ್ಗೆ ಒಳ್ಳೆ ದಿನ ಬಂದೇ ಬರುತ್ತೆ ಹಾಗಂತ ಚಿನ್ನಿನ ಸಮಾಧಾನ ಮಾಡ್ತಿದ್ಲು ಅವತ್ತು ಗಣೇಶ ಚತುರ್ಥಿ ಅನ್ನೋದ್ರಿಂದ ಪ್ರಜೆಗಳೆಲ್ಲರೂ ಗಣೇಶನ ವಿಗ್ರಹವನ್ನು ಮನೆಗೆ ತಗೊಂಡ್ ಬರ್ತಿದ್ರು ಮನೆಯಲ್ಲಿ ಚಿನ್ನಿ ರಚಿತ ಇಬ್ರು ಮಾತ್ರ ಹಸಿವಿಂದ ಒದ್ದಾಡ್ತಾ ಇದ್ರು ಆವಾಗ ಚಿನ್ನಿ ಅಮ್ಮ ಎಲ್ಲದಕ್ಕೂ ಆ ದೇವ್ರು ಇದ್ದಾನೆ ಅಂತ ಹೇಳ್ದೆ ಅಲ್ವಮ್ಮ ಆದ್ರೆ ನಮ್ಮ ಈ ಪರಿಸ್ಥಿತಿ ನೋಡಿ ಕೂಡ ಯಾಕಮ್ಮ ಆ ದೇವ್ರು ನಮಗೆ ಯಾವ ಸಹಾಯನೂ ಮಾಡ್ಲೇ ಇಲ್ಲ ಹೇಳೋ ಥರ ದೇವ್ರು ಇದ್ದಾನಾ ಇಲ್ವಾ ಹಾಗಂತ ಕೇಳದ್ಲು ಅದಕ್ಕೆ ತಾಯಿ ಖಂಡಿತ ಇದ್ದನಮ್ಮ ಖಂಡಿತ ನಮಗೋಸ್ಕರ ಅವನು ಒಂದಿನ ಬಂದೇ ಬರ್ತಾನೆ ಹಾಗಂತ ರಜಿತಾ ಚಿನ್ನಿಗೆ ಉತ್ತರ ಕೊಟ್ಲು ಸರಿಯಾಗಿ ಅವರು ಮಾತಾಡ್ತಿದ್ದ ಅದೇ ಸಮಯದಲ್ಲಿ ಅವರ ಪಕ್ಕದ ರೂಮಿನಿಂದ ಯಾವುದೋ ಒಂದು ಶಬ್ದ ಕೇಳಿಸ್ತಿತ್ತು ಆ ಶಬ್ದವನ್ನು ಕೇಳಿ ಚಿನ್ನಿ ರಜಿತಾ ತುಂಬಾನೇ ಹೆದ್ರದ್ರು ಆದ್ರೂ ಕೂಡ ಸ್ವಲ್ಪ ಧೈರ್ಯ ಮಾಡ್ಕೊಂಡು ತಾಯಿಮಗ್ಳು ಇಬ್ಬರು ಆ ರೂಮಿಗೆ ಹೋಗಿ ನೋಡ್ಬೇಕು ಅಂತ ನಿರ್ಧಾರ ಮಾಡಿದ್ರು ಹಾಗೆ ಅವರಿಬ್ರು ಹೆದರ್ಕೊಂಡೇ ಆ ರೂಮಿಗೆ ಹೋದ್ರು ಅವರಿಬ್ರು ಆ ರೂಮಿಗೆ ಹೋಗಿ ನೋಡ್ದಾಗ ಆ ರೂಮಲ್ಲಿ ಇದ್ದ ಒಂದು ಬೀಸಕೊಲ್ಲು ತನ್ನಷ್ಟಕ್ಕೆ ತಾನೇ ಸುತ್ತುತ್ತಾ ಇತ್ತು ಅದನ್ನು ನೋಡಿ ತಾಯಿಮಗ್ಳು ಇಬ್ರು ಕೂಡ ತುಂಬಾನೇ ಹೆದ್ರಿದ್ರು ಆವಾಗ ಅವರಿಗೆ ವಿನಾಯಕನ ಧ್ವನಿ ಅಲ್ಲಿ ಕೇಳಿಸ್ತು ಇಲ್ ನೋಡಿ ಭಕ್ತರೇ ನಾನು ವಿನಾಯಕ ನೀವು ಇವಾಗ ಭಯದಿಂದ ನನ್ನನ್ನು ನೋಡ್ತಾ ಇದ್ದೀರಾ ಆದ್ರಿಂದ ನನ್ನಿಂದ ನಿಮ್ಮ ಮುಂದೆ ಬರಕ್ಕಾಗಲ್ಲ ನೀವು ಭಕ್ತಿಯಿಂದ ನನ್ನನ್ನು ನೋಡಿದ್ರೆ ಖಂಡಿತ ನಾನ್ ನಿಮ್ಮ ಮುಂದೆ ಬರ್ತೀನಿ ಹಾಗಂತ ಹೇಳ್ದ ವಿನಾಯಕ ಅವನ ಮಾತನ್ನು ಕೇಳಿ ರಜಿತಾ ಚಿನ್ನಿ ಇಬ್ರು ಭಯವನ್ನು ಬಿಟ್ಬಿಟ್ಟು ರಜಿತಾ ಗಣಪತಿ ಬಪ್ಪ ಮೋರಿಯ ಅಂತ ಹೇಳಿದ್ಲು ತಾಯಿ ಹೇಳಿದ ಆ ಮಾತನ್ನು ಕೇಳಿ ಚಿನ್ನಿ ಕೂಡ ಸಂತೋಷದಿಂದ ಗಣಪತಿ ಬಪ್ಪ ಮೋರಿಯ ಅಂತ ಹೇಳಿದ್ಲು ಅವರು ಹಾಗೆ ಹೇಳಿದ ತಕ್ಷಣ ಆ ಬೀಸೋಕಲ್ಲನ್ನು ಸುತ್ತಿದ್ದ ವಿನಾಯಕ ಅವರ ಕಣ್ಣಿಗೆ ಕಾಣಿಸ್ದ ವಿನಾಯಕ ಹಾಗೆ ಕುಟ್ಕೊಂಡು ಆ ಬೀಸೋಕಲ್ಲನ್ನು ಸುತ್ತಿದ್ದಾಗ ಅದರ ಒಳಗಿಂದ ಸುಮಾರು ಬಂಗಾರ ಹಾಗೂ ಬಂಗಾರದ ನಾಣ್ಯಗಳು ಹೊರಗೆ ಬಂತು ಅದನ್ನು ನೋಡಿ ರಜಿತಾ ಚಿನ್ನಿ ಇಬ್ರು ತುಂಬಾ ಸಂತೋಷಪಟ್ರು ಅವಾಗ ವಿನಾಯಕ ಅವರ ಹತ್ತಿರ ಇಲ್ ನೋಡಿ ಭಕ್ತರೇ ನಿಮಗೆ ಎಷ್ಟು ಕಷ್ಟ ಬಂದರೂ ಕೂಡ ನಿಮ್ಮಿಂದಾದ ಸಹಾಯವನ್ನು ನೀವು ಮಾಡ್ತಾ ಇದ್ದೀರಾ ಎಷ್ಟೇ ಜನ ನಿಮಗೆ ಏನ್ ಅವಮಾನ ಮಾಡಿದ್ರೂ ಕೂಡ ನೀವು ಅವರನ್ನು ಯಾವಾಗ್ಲೂ ಏನು ಹೇಳಿಲ್ಲ ನಿಮ್ಮ ಕಷ್ಟವನ್ನೇ ನಂಬಿ ನೀವು ಬಾಳ್ತಾ ಇದ್ದೀರಾ ಯಾರಿಗೂ ನೀವು ಯಾವಾಗ್ಲೂ ಮೋಸ ಮಾಡಿಲ್ಲ ಈ ನಿಮ್ಮ ಗುಣ ನನಗೆ ತುಂಬಾನೇ ಇಷ್ಟ ಆಯ್ತು ಆದ್ರಿಂದ ನಿಮಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ನನ್ನಿಂದಾದ ಯಾವ್ದಾದ್ರು ಸಹಾಯ ನಿಮಗೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಖ್ಯವಾಗಿ ನೀವಿಬ್ರು ತುಂಬಾ ಹಸಿವಲ್ಲಿ ಒದ್ದಾಡ್ತಾ ಇದ್ದೀರಾ ಆದ್ರಿಂದ ಇವಾಗ ನಾನು ಮೊದ್ಲು ನಿಮಗೆ ಆಹಾರವನ್ನು ಕೊಡ್ತೀನಿ ಅದನ್ನು ನೀವಿಬ್ರು ಹೊಟ್ಟೆ ತುಂಬಾ ತಿನ್ಬಹುದು ಹಾಗಂತ ಹೇಳಿ ಅಲ್ಲಿ ಸ್ವಲ್ಪ ಆಹಾರವನ್ನು ಪ್ರತ್ಯಕ್ಷ ಮಾಡ್ದ ವಿನಾಯಕ ರಜಿತಾ ಹಾಗೂ ಚಿನ್ನಿ ಇಬ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಸ್ವಾಮಿ ವಿನಾಯಕ ನಾನಿಲ್ಲಿ ತನಕ ನಿನಗೆ ಏನೂ ಮಾಡಲಿಲ್ಲ ಆದ್ರೆ ನೀನು ಶ್ರೀಮಂತರು ಬಡವರು ಅಂತ ನೋಡದೆ ನಮಗೋಸ್ಕರ ನಮ್ಮ ಮನೆಗೆ ಬಂದಿದ್ದೀಯಾ ನಿನಗೆ ಏನ್ ಬೇಕಂತ ಹೇಳಪ್ಪ ಹಾಗಂತ ಕೇಳದ್ಲು ಅದಕ್ಕೆ ಗಣೇಶ ಇಲ್ಲಮ್ಮ ನಿಮಗೆ ಎಷ್ಟೇ ಕಷ್ಟ ಬಂದ್ರೂ ಕೂಡ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೀವು ಬಿಡ್ಲೇ ಇಲ್ಲ ಅದಕ್ಕೋಸ್ಕರನೇ ನಿಮಗೆ ಸಹಾಯ ಮಾಡುವುದಕ್ಕೋಸ್ಕರ ನಾನಿಲ್ಲಿಗೆ ಬಂದಿದ್ದೀನಿ ಈ ಬೇಸೋ ಕಲ್ಲಿಗೆ ತುಂಬಾ ಮಹಿಮೆ ಇದೆ ಇದ್ರತ್ರ ನೀವು ಏನ್ ಕೇಳಿದ್ರೂ ಕೂಡ ಅದು ಖಂಡಿತ ನಿಮಗೆ ಕೊಡುತ್ತೆ ಹಾಗಂತ ಹೇಳಿ ಆದ್ರೆ ಒಂದು ಮುಖ್ಯವಾದ ವಿಷಯ ನಿಮಗೆ ಈ ವಿದ್ಯೆ ಗೊತ್ತು ಅಂತ ಯಾರತ್ರನೂ ಹೇಳಬಾರ್ದು ಅದೇ ರೀತಿ ಅತಿಯಾಸೆ ಯಾವಾಗ್ಲೂ ಪಡಬಾರ್ದು ಅತಿಯಾಸೆ ಪಟ್ರೆ ನಿಮಗೆ ನಷ್ಟ ಬರುತ್ತೆ ಹಾಗಂತ ಹೇಳಿ ಅಲ್ಲಿಂದ ಮಾಯವಾದ ರಜಿತಾ ಚಿನ್ನಿ ಇಬ್ರು ಅಂದಿನಿಂದ ಅವರಿಗೆ ಬೇಕಾಗುವಷ್ಟು ಮಾತ್ರ ಅದರಿಂದ ಬಂಗಾರವನ್ನು ತಗೊಂಡು ಬಾಳ್ತಾ ಇದ್ರು ಅಂದಿನಿಂದ ಮಗಳು ಇಬ್ರು ಕೂಡ ಸಂತೋಷವಾಗಿ ಬಾಳ್ತಾ ಇದ್ರು